ಬೇರೆ ಎಲ್ರಿಗೂ ನಮಸ್ತೆ. ಈ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿಗಳು ಮತ್ತು ಆನ್ಯುವಲ್ ಇಂಕ್ರಿಮೆಂಟ್ಗೆ ಸಂಬಂಧಪಟ್ಟಂತೆ 1999 ನೇಮಕಾತಿಯನ್ನು ಹೊಂದಿರತಕ್ಕಂಥವ್ರು 42,200 ಬೇಸಿಕ್ ಇರ್ತಕ್ಕಂಥವ್ರಿಗೆ ಏಳನೇ ವೇತನ ಆಯೋಗದ ಪೇ ಸ್ಕೇಲ್ ಬಂದು 49,050 92,500 ರೂಪಾಯಿ ಇರ್ತಕ್ಕಂಥದ್ದು. ಇನ್ನು ಸ್ಲ್ಯಾಬ್ ಬಂದು ಈ ರೀತಿಯಾಗಿ ಇದೆ ವೇತನ ಶ್ರೇಣಿ. ಆನ್ಯುವಲ್ ಇನ್ಕ್ರಿಮೆಂಟ್ ಬಂದು ವಾರ್ಷಿಕ ಬಡ್ತಿ 1,650 ರೂಪಾಯಿ ಆಗುತ್ತೆ. ಇನ್ನು ಬೇಸಿಕ್ಕು 74,200 ರೂಪಾಯಿಗೆ 1,650 ರೂಪಾಯಿ ವಾರ್ಷಿಕ ವೇತನ ಬಡ್ತಿ. ಡಿ ಎ ಬಂದು 6,307 ರೂಪಾಯಿ, ಎಚ್ ಆರ್ ಎ ಬಂದು 5,565, ಮೆಡಿಕಲ್ ಅಲೌನ್ಸ್ ಬಂದು 500 ರೂಪಾಯಿ, ಗ್ರಾಸ್ ಸ್ಯಾಲ್ರಿ ಬಂದು 86,572 ರೂಪಾಯಿ ಆಗುತ್ತೆ. ಇದರಲ್ಲಿ ವ್ಯತ್ಯಾಸ ಬಂದು 86,572 ರೂಪಾಯಿ ಹೊಸ ಪೇ ಸ್ಕೇಲ್ನ ಅಂದರೆ ಆಗಸ್ಟ್ 1 ಸಿಗ್ತಕ್ಕಂಥ ಆಗಸ್ಟ್ ತಿಂಗಳು ಸಿಗ್ತಕ್ಕಂಥ ಹೊಸ ಪೇ ಸ್ಕೇಲ್ನ ಗ್ರಾಸ್ ಸ್ಯಾಲ್ರಿ ಇದು. ಇನ್ನು ಹಳೇದು ಈಗಾಗಲೇ ಜುಲೈ ಒಳಗಡೆ ನಾವು ತಗತ್ಕಂತಕ್ಕಂಥದ್ದು 74,235 ರೂಪಾಯಿ ಸಿಗಿರ್ತಕ್ಕಂಥದ್ದು. ಇದರ ಒಂದು ವ್ಯತ್ಯಾಸ ಬಂದು 12,337 ರೂಪಾಯಿ ಹೆಚ್ಚುವರಿಯಾಗಿ ಇಷ್ಟು ಸಿಗುತ್ತೆ. ಸೊ ಇನ್ನೊಂದು ವಿಚಾರ, ಇದರಲ್ಲಿ ನಾವು ಜುಲೈ ತಿಂಗಳ ಬೇಸಿಕ್ನ ಆ್ಯಡ್ ಮಾಡಿದ್ದೀವಿ ಅಂದರೆ ಜುಲೈ ತಿಂಗಳಲ್ಲಿ ಇನ್ಕ್ರಿಮೆಂಟ್ ಆಗ್ತಕ್ಕಂಥವ್ರಿಗೆ 1,650 ರೂಪಾಯಿ ಸೇರ್ಕೊಂಡಿರ್ತಕ್ಕಂಥದ್ದು. ಇನ್ ಕೇಸ್ ಜನವರಿಲಿ ಇನ್ಕ್ರಿಮೆಂಟ್ ಆಗ್ತಕ್ಕಂಥವ್ರು ಇಲ್ಲಿ 74,200ರಲ್ಲಿ 1,650 ರೂಪಾಯಿನ ಮೈನಸ್ ಮಾಡಿ ಕಡಿಮೆ ಆಗುತ್ತೆ. ಇನ್ನು ಡಿ ಎಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಎಚ್ ಆರ್ ಎನ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಮೆಡಿಕಲ್ ಅಲೈನ್ಸ್ ಸೇಮ್ ಇರುತ್ತೆ. ಇನ್ನು ಟೋಟಲ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ವ್ಯತ್ಯಾಸದಲ್ಲೂ ಸಹ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಈ ಒಂದು 1999 ನೇಮಕಾತಿಯನ್ನು ಹೊಂದಿರತಕ್ಕಂಥವ್ರಿಗೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್.